ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ, ಸುಮಾರು ನಾನು ಹುಟ್ಟಿದಾಗಿಂದ ಇದೆ, ಇವತ್ತವರೆಗೂ ಒಂದು ಪೇಂಟಿಂಗ್ ಹಾಕ್ಸಲಿಲ್ಲ. ನಿಮ್ಮ ಪ್ರಾಬ್ಲಮ್ಸ್ ಏನಿದೆ, ನೀನು ಹೆಂಗೆ ರಿಲೀಸ್ ಮಾಡ್ತೀಯ, ಎಷ್ಟು ಫಂಡ್ ರಿಲೀಸ್ ಆಗ್ತಾಯಿದೆ ಕೋಲಾರ ಡಿಸ್ಟಿಕಲ್ಲಿ, ಒಬ್ಬರಾದರೂ ಟ್ರಾನ್ಸ್ಪರೆಂಟಾಗಿ ಮಾತಾಡೋರು ಇದಾರ ಇಲ್ಲೇ? ಎಷ್ಟು ನೀವು ಸ್ಪೆಂಡ್ ಮಾಡಿರೋ ಬೇತ್ಮಂಗಳದಲ್ಲಿ? ಯಾರಿಗಾದ್ರೂ ಒಬ್ಬರು ನಾ ಸಾಮಾನ್ಯ ಜನಕ್ಕೆ ಗೊತ್ತಿರೋ ನಾನು ಫ್ರೀಯಾಗಿ ಮಾಡಿ ಹೇಳ್ಬಿಡ್ತೀನಿ ಸರ್. ಇನ್ನೂ ಎಷ್ಟು ವರ್ಷಗಳು ಇದೆ ರಾಮಾಯಣಗಳು, ಇದೆ ಕ್ಯಾಂಪೇನ್ಗಳು, ಇದೆ ಏನು ರಿಪೀಟು, ಸಾಮಾನ್ಯ ಜನರಿಗೆ ಹೆಂಗಿದೆ ಪರಿಸ್ಥಿತಿಗಳು ಅಂತ ಯಾರಾದರೂ ಮಾತಾಡಿದಾರಾ? ಇಲ್ಲ ಇಲ್ಲ, ಬಸ್ ಹಾಯ್ ಹಾಯ್ ಅನ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಬೇಸಿಕ್ ನೀಡ್ಸ್ ಅನ್ನೋದು ಎಲ್ರಿಗೂ ಹಕ್ಕಿದೆ. ಸಿಟಿಯವ್ರಿಗೆ ಮಾತ್ರ ಒಂದು ವ್ಯವಹಾರಗಳು, ನಮಗಿಲ್ಲೇ ಒಂದು ವ್ಯವಹಾರಗಳು, ಇವೆಲ್ಲ ಸರಿ ಹೋಗ್ತಾ ಇಲ್ಲ. ಇನ್ನೂ ಇನ್ನೂ ಎಷ್ಟು ವರ್ಷಗಳಂತ ಹಿಂಗೆ ಮುಂದೆ ಹೋಗ್ಬೇಕು ನಾವು? ಇವತ್ತವರೆಗೂ ಆ ಥರ ವರ್ಕ್ ಮಾಡಿದ ಮೇಲೆ ನಾವು ನೋಡಲೇಲ್ಲ ಸರ್, ನೋಡ್ತಿರಲ್ಲ ಕೂಡ ನಮ್ಗೆ ಗೊತ್ತಿಲ್ಲ ಸರ್. 25 ಎಕರೆ ಜಾಗ ಗುರುತು ಮಾಡಿದ್ದಾರೆ ಎ ಪಿ ಎಂ ಸಿ ಮಾರ್ಕೆಟ್ ಮಾಡೋಕ್ಕೆ ನಮ್ಮ ಎಮ್ ಎಲ್ ಎ ಮೇಡಮ್ ಅವರು. ಬಸವಣ್ಣ ತಿಂದಾಗ ಲೆವೆಟ್ ಮಾಡಿದ್ದಾರೆ, ಅದ್ಯಾರಿಗೂ ಗೊತ್ತಿಲ್ಲ. ನ್ಯಾಷನಲ್ ಪಾರ್ಟಿಲಿ ಬಿಟ್ಟು ಪ್ರಾದೇಶಿಕ ಪಕ್ಷನ ಬೆಂಬಲಿಸಬೇಕು. ಆಂಧ್ರ ಆಗಲಿ, ತಮಿಳುನಾಡು ಆಗಲಿ, ಪಶ್ಚಿಮ ವೆಸ್ಟ್ ಬಂಗಾಳ ಆಗಲಿ, ಎಲ್ಲ ಪ್ರಾದೇಶಿಕ ಪಕ್ಷದ ಇರೋದು, ಅದರಿಂದ ಸ್ಟೇಟ್ ಉದಾರ ಆಗ್ತಾ ಇದೆ. ಕುಮಾರನ್ ಸರ್ಕಾರ ಬಂದ್ರೆ ಮಾತ್ರ ಸಾಧ್ಯ ಹೊರತು ಕಾಂಗ್ರೆಸ್ ಬಿಜೆಪಿಯಿಂದ ಏನಾಗಲ್ಲಣ್ಣ. ಇಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಗಳು ಬಿಜೆಪಿ ತಿರುಗಿಸ್ತಾರೆ, ಹಿಂಗೆ ತೊಡೆ ತಟ್ತಾರೆ, ಹಿಂಗೆ ಸರ್ಕಾರ ಡೈರಿ ಮಾಡಕ್ಕೆ ಯೋಗ್ಯತೆ ಇಲ್ಲ ಈಗಿರೋ ಶಾಸಕರಿಗೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಸರ್, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ನಾವು ಈ ಊರೇ, ನಮ್ದು ಬಿಸ್ನೆಸ್ ಇದೆ ಸರ್. ಸರ್, ಚುನಾವಣೆ ಇವಾಗ ನೋಡಿ, ಇವಾಗ ಅಷ್ಟೇ ಚುನಾವಣೆ ಟೈಮಲ್ಲಿ ನೀವು ಬಂದಿದ್ದೀರಾ, ನಿಮ್ಮನ್ನು ಮೆಚ್ಕೊಂತೀನಿ, ಓಕೆ. ಚುನಾವಣೆ ಇಲ್ದಿರೋ ಟೈಮಲ್ಲಿ, ರೆಗ್ಯುಲರ್ ಟೈಮಲ್ಲಿ ಯಾರಾದರೂ ಒಬ್ಬರು ಟಿ ವಿ ಅವ್ರು ಬಂದಿದ್ದಾರಾ? ಬಂದಿಲ್ಲ. ಒಬ್ಬ ಜನನ ಏನು ಪರಿಸ್ಥಿತಿ ಅಂತ ಒಬ್ಬರನ್ನೂ ಕೇಳಿಲ್ಲ, ಓಕೆನಾ? ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ, ಸುಮಾರು ನಾನು ಹುಟ್ಟಿದಾಗಿಂದ ಇದೆ, ಇವತ್ತವರೆಗೂ ಒಂದು ಪೇಂಟಿಂಗ್ ಹಾಕ್ಸಲಿಲ್ಲ. ಇವಾಗ ಏನೋ ಸ್ವಲ್ಪ ಯಾರೋ ಅದು ಏನೋ ಯಾರೋ ಒಬ್ಬರು ಔಟ್ ಸೈಡ್ ಅವ್ರು ಬಂದು ಕಾಲೇಜ್ ಸ್ಟೂಡೆಂಟ್ಸ್ ಬಂದು ಪೇಂಟಿಂಗ್ ಹಾಕ್ಸಿದ್ದಾರೆ. ಇವರಿಗೆ ಗೌರ್ಮೆಂಟ್ ಸೇವೆ ಮಾಡೋಕ್ಕೆ ಬರೋಲ್ಲ. ಗೌರ್ಮೆಂಟ್ ನೀಡ್ ಏನು ಕೊಡ್ಬೇಕು? ಬೇಸಿಕ್ ನೀಡ್ಸ್ ಕೊಡ್ಬೇಕು. ಯಾರೇ ಗೆಲ್ಲಿ ನಮಗೆ, ಬಿ ಜೆ ಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಜೆ ಡಿ ಎಸ್ ಅಲ್ಲ, ಯಾವನಾದರೂ ಬರಲಿ, ಮೂರು ಜನನು ನಿಂತ್ಕೊಳ್ಳಿ. ಇಲ್ಬೇಕಂದ್ರೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೋಬೇಕು ಮೂರು ಜನನು. ಪ್ರಾಬ್ಲಮ್ಸ್ ಏನಿದೆ, ಬೇತ್ಮಂಗಳ ಅಂದರೆ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನ ಬೆಂಗಳೂರು ಟ್ರಾವೆಲ್ ಮಾಡ್ತಾರೆ, ಎಷ್ಟು ಜನ ಟ್ರೈನ್ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ಒಂದು ಏನು ಕಷ್ಟ ಇದೆ, ನಿಮ್ಗೇನು ಅನುಕೂಲ ಮಾಡಬೇಕು. ಮೂವರು ಬಂದು ಕುಳಿತು ನಿಂತ್ಕೊಳ್ಳಿ, ಒಬ್ರಿಗೊಬ್ರು ಅಪೋಸಿಟ್ ನಿಂತ್ಕೊಂಡು ಪಬ್ಲಿಕ್ ಮುಂದೆ ಮಾತಾಡಲಿ. ಧೈರ್ಯ ಇದ್ರೆ ಯಾರಾದ್ರೂ ಬರಲಿ. ಈಗ ಎಲ್ಲರೂ ಇದ್ದಾರೆ ಇಲ್ಲಿ, ಬಿಜೆಪಿ ಇದ್ದಾರೆ, ಕಾಂಗ್ರೆಸ್ ಇದ್ದಾರೆ, ಎಲ್ಲರೂ ಇದ್ದಾರೆ ಇಲ್ಲಿ ಪಕ್ಷಾತೀತವಾಗಿ. ಹೇಳಿ, ಈಗ ನಾನು ಹೇಳ್ತೀನಿ ಒಂದ್ ಸೆಕೆಂಡ್, ನಾನು ಮಾತಾಡಿದಂತೆ ನೀವು ಮಾತಾಡಿರಿ, ನೀವು ಹೇಳಿದ್ದು ವ್ಯಾಲಿಡ್ ಪಾಯಿಂಟ್ ಆಯ್ತಾ. ಸ್ಕೂಲು, ನಾನು ಗೌರ್ಮೆಂಟ್ ಸ್ಕೂಲ್ ಓದೋ, ನಮ್ಮ ಸ್ಕೂಲ್ ಹೆಂಗಿದೆ ನಮ್ಗೆ ಗೊತ್ತು, ನಾನು ಹೆಂಗೆ ಎಷ್ಟು ಕಷ್ಟಪಟ್ಟು ಓದಿ, ನಮಗೂ ಗೊತ್ತು ಎಷ್ಟು ಕಷ್ಟಪಟ್ಟು ಓದಿರ್ತೀವಿ ಅಂತ. ನೀವು ಹೇಳಿದ ಪಾಯಿಂಟ್ ಚೆನ್ನಾಗೇ ಇದೆ. ಸೊ ಜನ ಇಷ್ಟೆಲ್ಲ ಮಾತಾಡೋರು, ನಮ್ಮ ಏನು ಸಮಸ್ಯೆ ಇಲ್ಲ, ನಮ್ಮ ಮೇಲೆ ಚೆನ್ನಾಗಿ ಮಾಡಿದಾರೆ ಅಂತ ಒಬ್ರು ಅಂತಿದ್ರು, ಇನ್ನೊಬ್ರು ಏನು ಮಾಡಿಲ್ಲ ಅಂತಿದ್ರು. ಸೊ ನೀವೆಲ್ಲ ಈ ಚೆನ್ನಾಗಿ ಸೇರಿದ್ರಲ್ವಾ, ನೀವೇ ಯಾಕೆ ಒಂದ್ಸಲ ಕುತ್ಕೊಂಡು ಈ ಥರ ಪ್ರಾಬ್ಲಮ್ ಇದೆಯಪ್ಪ, ಸಾಲ್ವ್ ಮಾಡಬಾರ್ದು ನೀವು? ಸರ್, ನಾನು ಹೇಳೋದೇನು ಅಂದರೆ, ಇವಾಗ ಹೆಂಗಿದ್ರೇನು ಜನನ ಸೇರಿಸ್ತಾರೆ, ಏನು ಕ್ಯಾಂಪೇನಿಂಗ್ ಮಾಡೋ ಜನನ ಸೇರಿಸ್ತಾರೆ, ಅಟ್ ದಿ ಸೇಮ್ ಟೈಮ್ ಮೂವರು ಬರಲಿ, ಯಾರೇ ನಿಂತ್ಕೊಬ್ಬ ಅಭ್ಯರ್ಥಿಗಳು ಎಲ್ಲರೂ ಬರಲಿ, ಅವಾಗ ಜನರ ಪ್ರಾಬ್ಲಮ್ ಡೈರೆಕ್ಟಾಗಿ ಕೇಳಿ. ಇವಾಗ ಇವೇ ಔಟ್ ಆಫ್ ಕಂಟ್ರಿ, ಇಂಡಿಯಾ ಬಿಟ್ಬಿಟ್ಟು ಬೇರೆ ಕಂಟ್ರೀಸ್ ಎಲ್ಲ, ನಿಮ್ಮ ಪ್ರಾಬ್ಲಮ್ಸ್ ಏನಿದೆ, ನೀನು ಹೆಂಗೆ ರಿಲೀಸ್ ಮಾಡ್ತೀಯ, ಎಷ್ಟು ಫಂಡ್ ರಿಲೀಸ್ ಆಗ್ತಾ ಇದೆ ಕೋಲಾರ ಡಿಸ್ಟಿಕಲ್ಲಿ, ಒಬ್ಬರಾದ್ರೂ ಟ್ರಾನ್ಸ್ಪರೆಂಟಾಗಿ ಮಾತಾಡೋರು ಇದಾರ ಇಲ್ಲೇ? ಒಬ್ಬರು ಇಲ್ಲ, ಒಬ್ಬರಾದ್ರೂ ಟ್ರಾನ್ಸ್ಪರೆಂಟಾಗಿ ಮಾತಾಡೋರಿಲ್ಲ. ಇವಾಗ ಇಷ್ಟು ದುಡ್ಡು ಬಂದಿದೆ ಕೋಲಾರ ಡಿಸ್ಟಿಕ್ ನಿಮಗೆ, ಯಾರೇ ಬಿಡಲಿ ಯಾರೇ ಬಿಡಲಿ, ಎಷ್ಟು ನೀವು ಸ್ಪೆಂಡ್ ಮಾಡಿರೋ ಬೇತ್ಮಂಗಳದಲ್ಲಿ? ಯಾರಿಗಾದ್ರೂ ಒಬ್ಬರು ನಾ ಸಾಮಾನ್ಯ ಜನಕ್ಕೆ ಗೊತ್ತಿರೋ ನಾನು ಫ್ರೀಯಾಗಿ ಮಾಡಿ ಹೇಳ್ಬಿಡ್ತೀನಿ ಸರ್. ಯಾರು ಹೇಳಲ್ಲ, ಅದೇ ನಾನು ಹೇಳ್ತಾ ಇರೋದು. ಇನ್ನೂ ಎಷ್ಟು ವರ್ಷಗಳು ಇದೆ ರಾಮಾಯಣಗಳು, ಇದೆ ಕ್ಯಾಂಪೇನ್ಗಳು, ಇದೆ ಏನು ರಿಪೀಟು ಸ್ಲೋಗನ್ಸ್ ಹೇಳ್ಕೊಂಡೇ ಇದ್ದಾರೆ, ಇದೇ ಸ್ಲೋಗನ್ಸ್ ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ. ಇನ್ನು ನನ್ನ ನೆಕ್ಸ್ಟ್ ಜನ್ರೇಷನ್ ಇದೇ ನೋಡ್ಬೇಕಾ? ನೋಡಬಾರ್ದು. ಸ್ವಲ್ಪ ಆದರೂ ಟ್ರಾನ್ಸ್ಪರೆನ್ಸಿ ಇರಬೇಕು, ಜನಗಳು ತಿಳ್ಕೋಬೇಕು, ಜನಗಳು ತಿಳ್ಕೋಬೇಕು. ನಾನು ಅದೇ ಹೇಳ್ತಾ ಇರೋದು, ಇಲ್ಲಿ ಏನು ಪ್ರಾಬ್ಲಮ್ ಇದೆ? ಮೂವರು ಸಾವಿರ ಯಾರ್ಯಾರು ನಿಂತ್ಕೊಂಡ್ರು ನಾವು ಆಹ್ವಾನ ಮಾಡ್ತೀವಿ, ಏನು ಪ್ರಾಬ್ಲಮ್ಸ್ ಇದೆ, ಅವ್ರ ಕೈಯಲ್ಲಿ ಎಷ್ಟು ಕೆಪಾಸಿಟಿ ಇದೆ, ಅದೇ ಇಲ್ಲಿ ಬಜೆಟ್ಗೆ ಎಷ್ಟು ಹೆಂಗೆ ಡಿವೈಡ್ ಮಾಡ್ತಾರೆ, ಯಾರ್ಯಾರು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಿ 100% 10% ಪ್ರಾಬ್ಲಮ್ ಸಾಲ್ವ್ ಆಗಿ ಒಂದು ಟರ್ಮ್ಗೆ ನಾವು ಅವ್ರಿಗೆ ಇದು ಮಾಡ್ತೀವಿ, ಏನೋ ಮೆಚ್ಕೊತೀವಿ. ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ ಇದೆ. ಇವಾಗ ನೋಡಿ, ಜನ ಆಲ್ರೆಡಿ ಜಾಬ್ಸ್ ಹೋಗ್ತಾ ಇದೆ, ಬಿಸ್ನೆಸಸ್ಸು ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ. ಇದಕ್ಕೆಲ್ಲ ಮೆಷರ್ಸ್ ಏನು ಮಾಡ್ತಾರೆ, ಏನು ತೊಗೊತಾ ಇದ್ದಾರೆ? ಅಗ್ರಿಕಲ್ಚರ್ ತೊಗೊಳ್ಳಿ, ಪೆಸ್ಟಿಸೈಡ್ಸ್ ಎಷ್ಟು ಇಲ್ಲಿ, ಏನೋ ಕೂಲಿ ಮಾಡೋರಿಗೆ ಎಷ್ಟು ಖರ್ಚುಗಳಾಗ್ತಾ ಇದೆ. ಯಾವನಾದರೂ ಒಬ್ಬನಾದರೂ ಇದು ಸಾಮಾನ್ಯ ಜನರಿಗೆ ಹೆಂಗಿದೆ ಪರಿಸ್ಥಿತಿಗಳು ಅಂತ ಯಾರಾದರೂ ಮಾತಾಡಿದಾರಾ? ಇಲ್ಲ. ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು, ಅವ್ರ ಮೇಲೆ ಏನು ಒಬ್ಬರು ಡಿ ಕೆ ಕುಮಾರ್ ಹೇಳ್ತಾರೆ, ಇವ್ರು ಬಂದುಬಿಟ್ಟು ಒಬ್ಬರು ಯಾರೋ ನಮ್ಮ ಬಿ ಜೆ ಪಿ ಅವ್ರ ಮೇಲೆ ಹೇಳ್ತಾರೆ, ಇದೇ ಆಗೋಯ್ತೆ. ಬಂದವಾಗ ಕೂಡ ಅದೇ ರಾಮಾಯಣಗಳೇ, ಇಲ್ಲ ಬಸ್ ಹಾಯ್ ಹಾಯ್ ಅನ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಬಂದು ಬನ್ನಿ, ಹೋಗಿ ರೋಡ್ ಸರ್ವೆ ಮಾಡಿ ಏನೇನು ಪ್ರಾಬ್ಲಮ್ ಅಂತ ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ. ಎಲ್ಲರೂ ಪರವಾಗಿ ಮಾತಾಡಿ. ಜನರು ಇವಾಗ ನಿಮ್ಗೆ ಇಂಪಾರ್ಟೆಂಟ್ ಇರೋದು ಯಾರೋ ಜನರು, ಜನರನ್ನ ನೀವು ಏನು ಪ್ರಾಬ್ಲಮ್ ಅಂತ ಕೇಳಲೇ ಇಲ್ವ ಯಾರೋ?
ಕೇಳಿದಾರ? ಕೇಳಿಲ್ಲ. ನೀವು ಕೇಳಿ, ಇಲ್ಲಿ ಇಲ್ಲಿ ಜನ ಇದಾರಲ್ಲ, ಯಾರನ್ನಾದ್ರೂ ಬಂದ್ಬಿಟ್ಟು ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಕೇಳಿದಾರ ಕೇಳ್ಬೇಡಿ, ನೋಡೋಣ. ನಾನೇ ಕೇಳಿದ್ದೆ ಏನ್ ಪ್ರಾಬ್ಲಮ್ ಅಂತ. ಫಸ್ಟ್ ಪ್ರಾಬ್ಲಮ್ಸ್ ಅಟ್ಲೀಸ್ಟ್ ನಾನು ಎಲ್ಲ ಪ್ರಾಬ್ಲಮ್ ಒಂದೇ ಟೈಮ್ ಸಾಲ್ವ್ ಆಗಲ್ಲ ಅದು ನಮಗೂ ಗೊತ್ತು. ನಮಗೂ ಗೊತ್ತದು. ನಾನೇನ್ ಹೇಳೋದು, 10% ಸಾಲ್ವ್ ಆಗ್ಬೇಕು ಅಟ್ಲೀಸ್ಟ್. ಇವಾಗ ನಮ್ ಸ್ಕೂಲ್ ಅಲ್ಲಿ ನಾವು ಇಲ್ಲಿ ಊರಲ್ಲಿ ಇದೀವಿ, ನಮ್ ಊರಲ್ಲಿ ಒಂದು ಗ್ರೌಂಡ್ ಇಲ್ಲ ಹುಡುಗರಿಗೆ, ಅರ್ಥ ಆಯ್ತಾ? ಒಂದು ಗ್ರೌಂಡ್ ಇಲ್ಲ ಪ್ರಾಪರ್ ಆಗಿ. ಇಲ್ಲೆಲ್ಲ ಏನು ಹಂಗೆ ನೋಡ್ಕೊಂಡಿರ್ಬೇಕು ಹುಡುಗರು, ಅವ್ರ ಡ್ರೀಮ್ಸ್ ಇರಲ್ವಾ? ನಾನು ಹೇಳ್ತಾರೆ ಸಿಂಪಲ್ಲು, ಬೇಸಿಕ್ ನೀಡ್ಸ್ ಅನ್ನೋದು ಎಲ್ರಿಗೂ ಹಕ್ಕಿದೆ. ಸಿಟಿಯವ್ರಿಗೆ ಮಾತ್ರ ಒಂದು ವ್ಯವಹಾರಗಳು, ನಮ್ಗಿಲ್ಲಿ ಒಂದು ವ್ಯವಹಾರಗಳು, ಇವೆಲ್ಲ ಸರಿ ಹೋಗ್ತಾ ಇಲ್ಲ. ಇನ್ನೂ ಎಷ್ಟು ವರ್ಷಗಳಂತ ಹಿಂಗೆ ಮುಂದೆ ಹೋಗ್ಬೇಕು ನಾವು, ಇಲ್ವಲ್ಲ? ನಾನು ಹೇಳೋದು, ಯಾರಾದರೂ ನಿಲ್ಕೊಳ್ಳಿ, ಖುಷಿಯಾಗಿ ನಿಲ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ನಮಗೆ ಇಷ್ಟು ಪ್ರಾಬ್ಲಮ್ಸ್ ಇದೆ. ಫಾರ್ ಎಕ್ಸಾಂಪಲ್, ಟ್ರೈನ್ ತೊಗೊಳ್ಳಿ, ಕೆಜಿಎಫಿಂದ ಬೆಂಗಳೂರಿಗೆ ಎಷ್ಟೋ ಜನ ಟ್ರಾವೆಲ್ ಮಾಡ್ತಾರೆ, ಆವತ್ತಿಂದ ಇವತ್ತವರೆಗೂ ಎರಡು ಟ್ರೈನೋ ಒಂದು ಟ್ರೈನೋ ಅಷ್ಟೇ, ಇನ್ನೂ ಇಲ್ಲ, ಇನ್ನೂ ಆಗಲಿಲ್ಲ. ನಾನು ಹೇಳ್ತಾ ಇರೋ ಎಲ್ಲ ಹಲ್ಕುಳು, ಇವಾಗ ಬಂಗಾರಪೇಟೆಗೆ ಒಂದು ಅನುಕೂಲ ಮಾಡಿದ್ದಾರೆ. ಹಂಗೆ ಎಲ್ಲ ಪರಿಸ್ಥಿತಿಗಳು ತಿಳ್ಕೊಂಡು ನಾನೇನು ಒಂದೇ ಟೈಮಲ್ಲಿ ಸಾಲ್ವ್ ಮಾಡೋ ಅಂತ ಹೇಳಲ್ಲ. ಇಟ್ ಟೇಕ್ಸ್ ಟೈಮ್, ಬಟ್ ಇಸ್ ಇಟ್ ವರ್ಕಿಂಗ್ ಅಂತ ನಾನು ಹೇಳ್ತಾರೆ. ವರ್ಕ್ ಆಗ್ತಾ ಇದೆಯಾ, ಸಾಲ್ವ್ ಆಗ್ತಾ ಇದೆಯಾ, ಅಷ್ಟೇ ನಾನು ಹೇಳೋದು. ಇದನ್ನು ನಾನು ಕೇಳ್ಕೊಂತೀನಿ, ಯಾರೇ ನಿಂತ್ಕೊಳ್ಳಿ, ಜನರು ಅದನ್ನು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕು. ಇವಾಗೇನೋ ಓಕೆ, ನೀವು ಬದುಕ್ಬಿಡ್ತೀರ, ನೆಕ್ಸ್ಟ್ ಬದುಕೋರು ಚೆನ್ನಾಗಿರಬೇಕು ಅಂದರೆ ನಾವು ಇವಾಗಿಂದ ಸ್ವಲ್ಪ ಥಿಂಕ್ ಮಾಡಬೇಕು ಅದ್ರ ಬಗ್ಗೆ. ಥಿಂಕ್ ಮಾಡಿಲ್ಲ ಅಂದರೆ ನಾವು ಹಿಂಗೆ ಇರ್ತೀವಿ, ಅವರು ಹಿಂಗೆ ಇರ್ತಾರೆ, ಅಷ್ಟೇನು ಪ್ರಯೋಜನ ಇಲ್ಲ. ಯಾರು ಆಗ್ಬೇಕು ನಿಮ್ಮ ಪ್ರಕಾರ ಅಂದ್ರೆ, ಈ ನೀವು ಹೇಳಿದ್ರಲ್ಲ ಈ ತಲೆ ಕೆಲಸ ಆಗ್ಬೇಕು ಅಂದ್ರೆ, ಯಾರು ನಿಮ್ ಕ್ಷೇತ್ರಕ್ಕೆ MLA ಆದ್ರೆ ಸೂಕ್ತ ಅಂತ ನಿಮ್ಗೆ ಅನ್ಸುತ್ತೆ? ಅವ್ರ ಜೊತೆ ಮಾತಾಡಬಹುದು, ನಮ್ಗೆ ಸಿಗ್ತಾರೆ, ಈ ತರ ಸಮಸ್ಯೆಗಳು ಹೇಳ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ನಾನು ಅದನ್ನೇ ವೈಟಿಂಗ್ ಮಾಡ್ತಾರ. ಇಲ್ಲಿ ಯಾರು ಮಾತಾಡೋರು ಪ್ರಾಬ್ಲಮ್ಸ್ ಬಗ್ಗೆ, ಯಾರು ನಾನು ಸೇವೆ ಮಾಡೋ, ಅವ್ರೇನು ಅವ್ರ ದುಡ್ಡೇನು ಹಾಕಲ್ಲ, ಗೌರ್ಮೆಂಟ್ ದುಡ್ಡು ಅವ್ರು ಕೊಡೋದು. ಈ ಎಷ್ಟೇ ಬಸ್ಗಳು ಕಳಿಸ್ಲಿ, ಎಷ್ಟೇ ಇದು ಮಾಡಲಿ, ಯಾರು ಅವ್ರ ಸ್ವಂತ ದುಡ್ಡಿನಿಂದ ಏನು 1 ರೂಪಾಯಿ ಹಾಕಲ್ಲ ಅವರು, ಎಲ್ಲ ಗೌರ್ಮೆಂಟ್ ದುಡ್ಡೇ ಹಾಕೋದವರು. ಅರ್ಥ ಆಯ್ತಾ? ನಾನೇನು ಹೇಳೋದು, ಈ ಗೌರ್ಮೆಂಟ್ ದುಡ್ಡನ್ನ ಹೆಂಗೆ ಅನಿಸ್ತಾ ಇದ್ದೀರಾ? ಯಾರು ಸ್ವಲ್ಪ ನೀವೇ ನಿಮ್ಮ ದುಡ್ಡು ಹಾಕ್ಬೇಡಿ, ನೀವು ಇವರೇ ಎಲೆಕ್ಟೆಡ್ ಫಾರ್ ಪಬ್ಲಿಕ್ ಸರ್ವಿಸ್. ಅರ್ಥ ಆಯ್ತಾ? ನೀವು ಪಬ್ಲಿಕ್ ಸರ್ವಿಸ್ಗೆ ನಾವು ಟ್ರಾನ್ಸ್ಪರೆಂಟಾಗಿ ಹೇಳಿ, ಎಷ್ಟಾದರೆ ಅಷ್ಟು ಹೇಳಿ. ಅಟ್ಲೀಸ್ಟು ಒಬ್ರು ಹೇಳಿದಾರೆ ಇವತ್ತವರೆಗೂ, ನಾ ಯಾರೇ ಹೇಳಿ ನಾ ಅವ್ರಿಗೆ ಹೊಟ್ಟೋಗೋದು. ನಾ ಇವತ್ತೆಲ್ಲ ಲೈಫ್ ಲಾಂಗ್ ಹೇಳ್ತೀನಿ, ಯಾರೇ ಟ್ರಾನ್ಸ್ಪರೆಂಟಾಗಿ ಮಾತಾಡ್ತಾರೋ, ಇಷ್ಟು ಬರೀ ಬಜೆಟ್ ರಿಲೀಸ್ ಆಗಿದೆ, ಇಷ್ಟು ನಾವು ಇನ್ವೆಸ್ಟ್ ಮಾಡಿದ್ದೀವಿ, ಇಂಥವ್ರಿಗೆ ಮಾಡಿದ್ದೀವಿ ಅಂತ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ತೋರಿಸಿದ್ರೆ ಸಾಕು, ಅವ್ರಿಗೆ ನಾವು ವೋಟ್ ಮಾಡೋದು. ಯಾರೇ ಆಗಲಿ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಯಾರೂ ನಾನು ನೋಡಿಲ್ಲ ಅಂಥವ್ರು, ಇವತ್ತವ್ರಿಗೆ ನೋಡಿಲ್ಲ, ನನ್ನ ಲೈಫಲ್ಲೂ ನೋಡಿಲ್ಲ, ಇನ್ನು ನೋಡ್ತೀನಿ ಅಲ್ವ ಒಂದು ಗ್ಯಾರಂಟಿ ಇಲ್ಲ. ಇನ್ನು ನಾನು ನೋಟಾಗೆ ವೋಟ್ ಹಾಕೋದು, ಯಾರು ಕಾಣಿಸ್ತಾರೋ ಅವ್ರಿಗೆ ವೋಟ್ ಹಾಕೋದು, ಇಲ್ಲಾಂದ್ರೆ ನೋಟ ಅಂದ್ರೆ ವೇಸ್ಟ್ ಆಗ್ಲಿ ಬಿಡಿ ಸರ್. ಅಂತವ್ರನ್ನ ಇವಾಗ ನೋಡಿ, ತಪ್ಪು ಮಾಡೋರ್ನ ಸುಮ್ಮನೆ ಬಿಟ್ಬಿಡ್ಬೋದು, ಬಟ್ ಅವ್ರನ್ನ ಎನ್ಕರೇಜ್ ಮಾಡಬಾರ್ದು. ಅದು ನಂದೊಂದು ಪಾಲಿಸಿ ಅಷ್ಟೇ. ಅಲ್ಲ, ಇವ್ರು ಹೇಳಿದ್ರು, ನಮ್ಮ ಫ್ರೆಂಡ್ ಹೇಳಿದ್ರು, ಪಕ್ಕ ಸ್ಟೇಟ್ ಅಂತ. ಆ್ಯಕ್ಚುಲಿ ಬೇಡ, ಇದು ಸ್ಟೇಟ್ ಪಕ್ಕ ಆಂಧ್ರಪ್ರದೇಶ. ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಸರ್. ಗುಡ್ ಮಾರ್ನಿಂಗ್ ಧರ್ಮವರಂ ಅಂತ ಒಬ್ಬರು MLA ಇದ್ದಾರೆ, ಕೇತ್ ರೆಡ್ಡಿ ಅಂತ. ಎಸ್, ಗೊತ್ತಾ ಸರ್ ನಿಮ್ಗೆ? ಗೊತ್ತಿದೆ. ಡೋರ್ ಮಾಡ್ತಾರೆ ಸರ್ ಅವರು, ಡೋರ್ ಟು ಡೋರ್. ಜನರ ಪ್ರಾಬ್ಲಮ್ ಏನಿದೆ, ಆ ಥರ MLA ಬೇಕು ಸರ್. ಆ ಥರ MLA ಬಂದ್ರೆ ನಾವು ನೆಕ್ಸ್ಟ್. ನಾನು ಆ್ಯಕ್ಚುಲಿ ಇಸ್ಕೊಂಡೆ, ನಮ್ಮ ಓಟು ನೋಟಾನೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಓಟು ನೋಟಾನೆ. ಡೋರ್ ಇವಾಗ ಒಬ್ಬರು MLA ಬಂತು ಅಂದರೆ, ಅಧಿಕಾರಿಗಳು, BO ಆಗ್ಬೋದು, RI ಆಗ್ಬೋದು, ಪೊಲೀಸ್ ಆಗ್ಬೋದು, ಪ್ರತಿಯೊಬ್ರು ಸರ್. ಒಂದು ಸ್ಕೂಲ್ ಸಮಸ್ಯೆ ಹೆಂಗ್ ಸರ್, ಹೆಂಗ್ ಮಾಡ್ತಾರೆ ಸರ್ ವರ್ಕ್ ಅವರು? ಆ ಥರ ಮಾಡೋ ವರ್ಕ್ MLA ಮುಗ್ಬೇಕು ಸರ್. ಇವತ್ತವರೆಗೂ ಆ ಥರ ವರ್ಕ್ ಮಾಡಿದ MLA ನಾವು ನೋಡಲೇಲ್ಲ ಸರ್. ನೋಡ್ತಿರಲ್ಲ ಕೂಡ ನಮ್ಗೆ ಗೊತ್ತಿಲ್ಲ ಸರ್, ನೋಡೋದಿಲ್ಲ. ಡೌಟ್ ಸರ್, ಆ್ಯಕ್ಚುಲಿ ನಮ್ಮ ಸ್ನೇಹಿತ ಮೊನ್ನೆ ಒಬ್ಬ ಕೇಳ್ದ, ಈ ಸತಿ ಓಟ್ ಹಾಕು ಅಂತ. ನಾನು ಹಾಕಲ್ಲಪ್ಪ, ನೋಟ್ ಹಾಕ್ತಾ ಇದೀನಿ ಓಟು ಅಂತ. ಸಿಎಂ ಯಾರಾಗಬೇಕು? ಸಿಎಂ ರಾಜ್ಯದಲ್ಲಿ ಯಾವ ಸರ್ಕಾರ ಬರಬೇಕು? ಯಾರನ್ನೂ ಮಾಡ್ಕೊಂಡು ನಮ್ಗೋಸ್ಕೊತಿಲ್ಲ. ನಮ್ಮ ಫಸ್ಟ್ ಊರು ಸಮಸ್ಯೆ ಪ್ಲೇಗ್ರೌಂಡ್ ಇಲ್ಲ. ನನಗೆ ಜ್ಞಾಪಕ ಬಂದಾಗಿಂದ ಊರಲ್ಲಿ 33 ವರ್ಷ ನನಗೆ ಪ್ಲೇಗ್ರೌಂಡ್ ಇಲ್ಲ ಸರ್. ಪ್ಲೇಗ್ರೌಂಡ್ 33 ವರ್ಷದಿಂದ ಪ್ಲೇಗ್ರೌಂಡೇ ಇಲ್ಲ. ಎಲ್ಲ ಆಡ್ಕೊಳ್ಳೋದು ಎಲ್ಲ. ನಾವು ಈಗ ಸಪೋಸ್ ಯಾವ್ದೋ ಕ್ರಿಕೆಟ್ ಟೂರ್ನಿಮೆಂಟ್ ನಡೆಸಬೇಕು, ಯಾರೋ ಸ್ಪಾನ್ಸರ್ ಮಾಡ್ತಾರೆ, ಯಾರ್ದನ ಜಮೀನ್ಗೆ ಹೋಗ್ಬೇಕು, ಯಾರ್ದನ ಸೈಟ್ಗೆ ಹೋಗ್ಬೇಕು ಸರ್. ಯಾರ MLA ಆಗಲಿ, ಅಲ್ಲ BJP MLA ಆಗಲಿ, ಕಾಂಗ್ರೆಸ್ MLA ಆಗಲಿ, JDS MLA ಆಗಲಿ, ನನಗೆ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಹುಡುಗರಿಗೆ ಇವಾಗ ನಮ್ಮಂತ ಇವಾಗ ನಾವು ಆಡಬೇಕು. ಇವಾಗ ಆಡೋ ಟೈಮ್ ನಮ್ದು, ಫಾರ್ ಎಕ್ಸಾಂಪಲ್ ಏನ್ ಮಾಡೋದು? ಗೌರವ ಏನಿದೆ ಇಲ್ಲಿ ಸರ್, ಸರ್ಕಾರಿ ಜಮೀನು ಇದ್ರೆ ಇಷ್ಟೊತ್ತು ಗ್ರೌಂಡ್ ಆಗ್ತಾ ಇತ್ತು. ಈಗ ಎಪಿಎಂಸಿ ಆಗಿದೆ,
ಬಾರ್ಡ್ರಲ್ಲಿ ಏನಪ್ಪ ಇರಪ್ಪ ಈಗ ಬಾರ್ಡ್ರಲ್ಲಿ ಸರ್ ಎನ್ ಜಿ ಉಲ್ಕುರ ಕಡೆ ಬಾರ್ಡ್ರಲ್ಲಿ 25 ಎಕರೆ ಜಾಗ ಗುರ್ತು ಮಾಡಿದ್ದಾರೆ ಎ ಪಿ ಎಂ ಸಿ ಮಾರ್ಕೆಟ್ ಮಾಡಕ್ಕೆ ನಮ್ಮ ಎಮ್ ಎಲ್ ಎ ಮೇಡಮ್ ಅವರು ಪಾಪ ಇಲ್ಲಿ ಹುಡುಗರು ಕೇಳ್ತಾ ಇದಾರೆ ನಮ್ ಗ್ರೌಂಡ್ ಗ್ರೌಂಡ್ ಅಂತ ಯಾರು ಸ್ವಂತ ಗ್ರೌಂಡ್ ಇಲ್ಲ ಇಲ್ಲಿ ಇದು ಜಮೀನು ಗೌರ್ಮೆಂಟ್ ಜಮೀನ್ ಇದ್ರೆ ಮಾಡ್ಕೊಡ್ತಾ ಇದ್ರು ಈಗ ಅಲ್ಲಿ ಅಲ್ಲಿ ಹುಡುಕಿ 25 ಎಕರೆ ರೈತರು ಮಾರ್ಕೆಟ್ ಮಾಡಕ್ಕೆ ಬೇರೆ ಕಡೆ ಎಲ್ಲ ಮಾರ್ಕೆಟ್ ಮಾಡಕ್ ಕೇಳ್ತಾ ಇದಾರೆ ಇಲ್ಲಿ ಮಸಾಲೆ ತಿಂದಾಗ ಲೆವೆಟ್ ಮಾಡಿದಾರೆ ಅದ ಯಾರಿಗೂ ಗೊತ್ತಿಲ್ಲ ಎಲ್ಲ ಕೇಳಿ ಕೇಳಿರೋರೆಲ್ಲ ಕೇಸಗಳ ಈಗ ಪ್ರಾದೇಶಿಕ ಪಕ್ಷ ನೋಡ್ಬೇಕು ಕಾಂಗ್ರೆಸ್ 5 ವರ್ಷ ಆಗಿದೆ ಬಿಜೆಪಿ 10 ವರ್ಷ ಅಧಿಕಾರ ಮಾಡಿದ್ದಾರೆ ಏನು ಮಾಡಿಲ್ಲ ಅದಕ್ಕೆ ನ್ಯಾಷನಲ್ ಪಾರ್ಟಿ ಬಿಟ್ಟು ಪ್ರಾದೇಶಿಕ ಪಕ್ಷನ ಬೆಂಬಲಿಸಬೇಕು ಆಂಧ್ರ ಆಗಲಿ ತಮಿಳ್ನಾಡು ಆಗಲಿ ಪಶ್ಚಿಮ ವೆಸ್ಟ್ ಬಂಗಾಳ ಆಗಲಿ ಎಲ್ಲ ಪ್ರಾದೇಶಿಕ ಪಕ್ಷದ ಇರೋದು ಅದರಿಂದ ಸ್ಟೇಟ್ ಉದಾರ ಆಗ್ತಾ ಇದೆ ನ್ಯಾಷನಲ್ ಪಾರ್ಟಿ ನಂಬ್ಕೊಂಡ್ರೆ ಏನು ಉದಾರ ಆಗಲ್ಲ ಅದರಿಂದ ಇಲ್ಲಿ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಅಷ್ಟೇ ಈ ಬಾರಿ ಜೆ ಡಿ ಎಸ್ ಗೆಲ್ಲುತ್ತೆ ಕುಮಾರನ್ ಸಿ ಎಂ ಆಗ್ತಾನೆ ಈಗ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಅಂತ ನ್ಯಾಷನಲ್ ಪಾರ್ಟಿ ಅಂದರೆ ಇನ್ನೂ ಅಧ್ವಾನ ಆಗುತ್ತೆ ಹೊರತು ಏನು ಡೆವಲಪ್ಮೆಂಟ್ ಆಗಲ್ಲ ಜನನ ಯಾಮಾರಿಸ್ತಾರೆ ಹೊರತು ಅವ್ರು 1 ರೂಪಾಯಿ ಏನು ಖರ್ಚು ಮಾಡಲ್ಲ ರೈತ ಪರವಾದ ಸರ್ಕಾರ ಬರಬೇಕು ಬಡವರ ಸರ್ಕಾರ ಬರಬೇಕು ಇಂಡಿಪೆಂಡೆಂಟ್ ಸರ್ಕಾರ ಬರಬೇಕಂದ್ರೆ ಕುಮಾರನ್ ಸರ್ಕಾರ ಬಂದ್ರೆ ಮಾತ್ರ ಸಾಧ್ಯ ಹೊರತು ಕಾಂಗ್ರೆಸ್ ಬಿಜೆಪಿಯಿಂದ ಏನಾಗಲ್ಲ ಅಣ್ಣ ಬರೀ ಜನಗಳ ಯಾಮಾರಿಸ್ತಾರೆ ಅಷ್ಟು ಬಿಟ್ಟರೆ ಏನಾಗಲ್ಲ ಒಂದು ನಿಮಿಷ ಸರ್ ಇಲ್ಲಿ ಒಂದು ನಿಮಿಷ ಅಣ್ಣ ಇಲ್ಲಿ ಒಂದು ನಿಮಿಷ ಹೇಳ್ತೀನಿ ಸರ್ ಇದು ಹೋಬಳಿ ಮಟ್ಟ ಬೇತ್ಮಂಗ್ಲ ಹೋಬಳಿ ಈ ಹೋಬಳಿಯಲ್ಲಿ ಸರ್ಕಾರಿ ಡೈರಿ ಇಲ್ಲ ಇಲ್ಲಿ ಇಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಗಳು ಮೀಸೆ ತಿರುಗಿಸ್ತಾರೆ ಹಿಂಗೆ ತೊಡೆ ತಟ್ತಾರೆ ಹಿಂಗೆ ಸರ್ಕಾರಿ ಡೈರಿ ಮಾಡಕ್ಕೆ ಯೋಗ್ಯತಾ ಇಲ್ಲ ಈಗಿರೋ ಶಾಸಕರಿಗೆ ಸುಮ್ಮನೆ ಹೇಳ್ತಾರೆ ಅವ್ರ ಅಧಿಕಾರ ಶೂನ್ಯ ಇಲ್ಲಿ 5 ವರ್ಷದಿಂದ ಶೂನ್ಯ ಈ 4 ವರ್ಷದಲ್ಲಿ ಅವ್ರ ಅಧಿಕಾರನೇ ಏನು ಅಭಿವೃದ್ಧಿ ಇಲ್ಲ ಒಂದು ರಸ್ತೆ ಅಭಿವೃದ್ಧಿ ಇಲ್ಲ ಒಂದು ಕೆಲಸ ಇಲ್ಲ ಡಿ ಸಿ ಸಿ ಬ್ಯಾಂಕ್ ಅಡ್ಡ ಇಟ್ಕೊಂಡು ಓಂ ಶಕ್ತಿಗೆ ಶಬರಿಮಲೆ ದಾರಿಗಳಿಗೆ ಬಸ್ ಮಾಡಿದಾರೆ ಹೊರತು ಬೇರೆ ಅಭಿವೃದ್ಧಿನೇ ಇಲ್ಲ ಅಭಿವೃದ್ಧಿ ಇಲ್ಲ ಇಲ್ಲ ಸರ್ಕಾರಿ ಡೈರಿ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಬಿಜೆಪಿ ಅವರು ತಿಂದಾಕಿದ್ದಾರೆ ಅಂತ ಕಾಂಗ್ರೆಸ್ ಅವರು ತಿಂದಾಕಿದ್ದಾರೆ ಅಂತ ಬಿಜೆಪಿ ಅವರು ಅದಕ್ಕಾಗಿ ಇಲ್ಲಿ ಬದಲಾವಣೆ ಆಗಲೇಬೇಕು ಇವತ್ತು ಕುಮಾರಣ್ಣ ಸಿಎಂ ಆಗಲೇಬೇಕು ಬಿಜೆಪಿ ಕ್ಷೇತ್ರ ಅಭಿವೃದ್ಧಿ ಆಗ್ಲೇ ಆಗ್ತದೆ ಕುಮಾರಣ್ಣ ಸಿಎಂ ಆಗ್ಲೇ ಆಗ್ತಾರೆ ನಮ್ಮ ರಮೇಶ್ ಬಾಬು ಅವರು ಎಮ್ಎಲ್ ಆಗ್ಲೇ ಆಗ್ತಾರೆ ಎಲ್ಲ ಹೇಳ್ತಾ ಇದಾರಲ್ಲ ನೆಲಕೊಚ್ಚೋಗಿದೆ ಇಲ್ಲ ಜೆ ಡಿ ಎಸ್ ಇಲ್ಲ ಅಂತ ಎಂ ನಾರಾಯಣ ಸ್ವಾಮಿ ಇದ್ದಾಗ ದಲ ಅವಾಗ ದಲ 3 ಸಲ ಕಂಟಿನ್ಯೂ ಆಗಿ 15 ವರ್ಷ ಎಮ್ ಎಲ್ ಆಗಿದ್ರು ಅವಾಗ ನೆಲೆ ಕಚ್ಚೋಗಿದ್ದ ಕಚ್ಚೋಗಿತ್ತಲ್ಲ ಸರ್ ಅವಾಗ ಇದಾರೆ ನ್ಯಾಯವಾಗಿ ಸ್ವಂದನೆ ಮಾಡ್ತಾ ಇಲ್ಲ ನಮ್ಮನ್ನು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರನ್ನು ಯಾರು ನ್ಯಾಯವಾಗಿ ಲೀಡರ್ ಇರಲಿಲ್ಲ ಅದಕ್ಕೋಸ್ಕರ ನೆಲೆ ಕಚ್ಚೋಗಿದೆ ಇವಾಗ ಬಂದಿದ್ದಾರೆ ನಮ್ಮ ರಮೇಶ್ ಬಾಬು ಅವರು ಐ ಎ ಎಸ್ ಆಫೀಸರ್ ಅವರು ಅವ್ರಿಗೆಲ್ಲ ಗೊತ್ತು ಯಾವ ಥರ ಮಾಡಬೇಕು ಯಾವ ಥರ ಜನರು ನಡ್ಕೊಂಡು ಹೋಗಬೇಕು ಅವ್ರನ್ನ ಯಾವ ಥರ ಉದ್ಧಾರ ಮಾಡಬೇಕಂತ ಅವ್ರು ಬಂದಿದ್ದಾರೆ ನಾವು ಗೆಲ್ಲೇ ಗೆಲ್ತೀವಿ ಈ ಸಲ ಕರ್ನಾಟಕದಲ್ಲಿ ಸಿ ಎಮ್ ಆಗಲೇ ಆಗ್ತಾರೆ ಕುಮಾರಣ್ಣ ಇಲ್ಲಿ ನಮ್ಮ ರಮೇಶ್ ಬಾಬು ಅವರು ಎಮ್ ಎಲ್ ಆಗಲೇ ಆಗ್ತಾರೆ ಅಂತ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್